ನಮಸ್ಕಾರ ವೀಕ್ಷಕರೇ. ಜನಿಸ್ತಾ ಸಂತಾನ ಫಲ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ವಿನೋದಿತ. ಸಾಕಷ್ಟು ಆಸ್ತಿ ಅಂತಸ್ತು ಎಲ್ಲ ಇದ್ರೂ ಕೂಡ ದಂಪತಿಗಳಿಗೆ ಸಂತಾನ ಭಾಗ್ಯ ಇಲ್ಲ ಅಂದ್ರೆ ಅದೊಂದು ರೀತಿಯ ಸಮಸ್ಯೆಯಾಗಿ ಕಾಡ್ತಾ ಇರುತ್ತೆ. ಎಲ್ಲ ಇದ್ರೂ ಕೂಡ ಸಮಾಜದ ಕುಹಕ ಮಾತುಗಳಾಗಿರ್ಬೋದು ಅಥವಾ ತಮ್ಮ ಆಸ್ತಿಯನ್ನ ತಮ್ಮ ಸಂತಾನವನ್ನ ಮುನ್ನಡೆಸಿಕೊಂಡು ಹೋಗ್ಲಿಕ್ಕೆ ಬೇಕಾದ ವಾರಸುದಾರ ಇಲ್ಲ ಅನ್ನುವ ಚಿಂತೆ ಕಾಡ್ತಾ ಇರುತ್ತೆ. ಆದ್ರೆ ಈಗಿನ ಯುಗದಲ್ಲಿ ಅತ್ಯಾಧುನಿಕವಾದಂತಹ ಒಂದು ಹಾಸ್ಪಿಟಲಿಟಿ ಸೌಲಭ್ಯಗಳನ್ನ ಅಳವಡಿಸಿಕೊಂಡು IVF ಮೂಲಕ ನಾವು ಮಕ್ಕಳನ್ನ ಪಡಿಬಹುದು. ಆದ್ರೆ IVF ಮೂಲಕ ಯಾವ ರೀತಿಯಾಗಿ ಮಕ್ಕಳನ್ನ ಪಡಿಬಹುದು, IVF ಬಗ್ಗೆ ನಿಮ್ಮಲ್ಲಿರುವಂತಹ ಆತಂಕಗಳು ಗೊಂದಲಗಳಿಗೆ ಇವತ್ತು ಪರಿಹಾರವನ್ನ ನೀಡಲಿಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ IVF ಸೆಂಟರ್ನ ಡಾಕ್ಟರ್ ಶ್ವೇತಾ, ಸ್ತ್ರೀರೋಗ ತಜ್ಞ ಹಾಗೂ ಖ್ಯಾತ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿದ್ರೆ ಬನ್ನಿ, ನೀವು ಕೂಡ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗ್ತಿರುವ ಸಂಖ್ಯೆಗೆ ಕರೆ ಮಾಡುವ ಮೂಲಕ ಅವರೊಟ್ಟಿಗೆ ಮಾತನಾಡಿ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು. ಅದಕ್ಕಿಂತ ಮುಂಚೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇತ್ತೀಚಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಈ ಒಂದು ಸಮಸ್ಯೆ ಕಾಡ್ತಾ ಇದೆ ಅಂದ್ರೆ ಸಂತಾನ ಭಾಗ್ಯ ಇಲ್ಲ ಅಂತನ್ನುವಂಥದ್ದು. ಅದಕ್ಕೆ ಆಧುನಿಕ ಜೀವನ ಶೈಲಿಯು ಒಂದು ಕಾರಣ ಆಗ್ತಿರ್ಬಹುದು ಅಥವಾ ದಂಪತಿಗಳಿಗೆ ವಯಸ್ಸಾಗುವುದು ಕೂಡ ಒಂದು ರೀತಿ ಕಾರಣ ಆಗ್ತಿರ್ಬಹುದು. ಅದಕ್ಕೆ ಯಾಕೆ ಈ ರೀತಿ ಇನ್ಫರ್ಟಿಲಿಟಿಗೆ ಜನರು ತಮ್ಮನ್ನು ತಾವು ತೊಡಗಿಸ್ಕೊಡ್ತಾ ಇದ್ದಾರೆ ಮ್ಯಾಮ್? ಓಕೆ, ಸಿ, ನಾವು ಫರ್ಟಿಲಿಟಿ ಅಥವಾ ಇನ್ಫರ್ಟಿಲಿಟಿ ಯಾರಿಗೆ ಅಂತ ಹೇಳ್ತೀವಿ ಅಂದ್ರೆ, ಯೂಶಲಿ ಇವಾಗ ಮದುವೆ ಆಗಿ ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ. ಇದರಲ್ಲಿ ನಮಗೆ ಸುಮಾರು 80% ಅಂದರೆ 100 ಜನ ಯಾರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ತಾರೆ ಅಲ್ಲಿ ಅವ್ರಿಗೆ 80 ಆಫ್ ದೆಮ್ ಅಂದರೆ ಕನ್ಸೀವ್ ಆಗಿರ್ತಾರೆ ಒಂದು ವರ್ಷದಲ್ಲಿ. ಸಪೋಸ್ ಇವಾಗ ನಮಗೆ ಇನ್ನೊಂದು ವರ್ಷ ಅವರು ಅಂದರೆ 2 ಇಯರ್ಸ್ ಟೋಟಲ್ ಆಗಿ ಟ್ರೈ ಮಾಡಿದಾಗ ಸುಮಾರು ಒಂದು 90% ತನಕ ಪ್ರೆಗ್ನೆನ್ಸಿ ಆಗಿರುತ್ತೆ. ಈ ನಮಗೆ 10% ಜನಗಳು ಏನಿರ್ತಾರಲ್ಲ ಅವರಷ್ಟೇ ಪ್ರೆಗ್ನೆನ್ಸಿ ಆಗಲಿಕ್ಕೆ ತೊಂದರೆ ಆಗ್ತಿರುತ್ತೆ. ಸೊ ಇದನ್ನು ನಾವು ಇನ್ಫರ್ಟಿಲಿಟಿ ಅಥವಾ ಫರ್ಟಿಲಿಟಿ ಇಶ್ಯೂಸ್ ಅಂತ ಕರಿಬಹುದು. ಈ 10% ಜನ ಯಾರು ಟ್ರೈ ಮಾಡ್ತಿರ್ತಾರಲ್ಲ ಅವರೆಲ್ಲರಿಗೂ IVF ಬೇಕಾಗಲ್ಲ. ಇದರಲ್ಲಿ ಸುಮಾರು ಬರೀ 1-2% ಆಫ್ ದೆಮ್ ಮೈಟ್ ನೀಡ್ IVF. ಸೊ IVF ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಹೇಳಿದ ತಕ್ಷಣ ಎಲ್ಲರೂ IVF ಹೋಗಬೇಕು ಅನ್ನೋದು ಅದು ರಾಂಗ್ ಕನ್ಸೆಪ್ಷನ್ ಅಂತ ಹೇಳ್ಬೋದು. ಓಕೆ ಮೇಡಮ್, ಈಗ ಮಕ್ಕಳು ಆಗದೆ ಇರೋದಕ್ಕೆ ಅನೇಕ ಕಾರಣಗಳಿದ್ದಾವೆ, ಹಾಗೆ ದಂಪತಿಗಳಿಗೆ IVF ಯಾವ ಕಾರಣಕ್ಕೆ ನೀಡಾಗುತ್ತೆ, ಯಾವ ಏಜ್ ನಲ್ಲಿ ಇದರ ಅಗತ್ಯ ಬೀಳುತ್ತೆ? ಸಿ, ಎಲ್ಲರೂ ಇವಾಗ ತೋರಿಸ್ಕೊಳಕ್ ಬಂದಾಗ ನಿಮ್ಗೆ IVF ಬೇಕು ಅಂತ ನಾವು ಸಜೆಸ್ಟ್ ಮಾಡಲ್ಲ. ಸೊ ಫಸ್ಟ್ ಏನ್ ಮಾಡ್ತೀವಿ, ಕೆಲವು ಟೆಸ್ಟ್ ಮಾಡ್ತೀವಿ, ಆಮೇಲೆ ಅಂದ್ರೆ ಸ್ಕ್ಯಾನಿಂಗ್ ಮಾಡಿ ನೋಡ್ಕೊಂಡು ಗರ್ಭ ಹೆಂಗಿದೆ, ಟ್ಯೂಬ್ಸ್ ಅಂದ್ರೆ ಓವರೀಸ್ ಹೆಂಗಿದೆ, ಆಮೇಲೆ ಗರ್ಭದಲ್ಲಿ ಏನಾದ್ರೂ ಫೈಬ್ರಾಯ್ಡ್ ಅಥವಾ ಬೇರೆ ತೊಂದರೆ ಇದೆಯಾ ಅಂತ ನಾವು ನೋಡ್ಕೋತೀವಿ. ಅದಾದ್ಮೇಲೆ ಪುರುಷರಲ್ಲಿ ನಾವು ಸ್ಪರ್ಮ್ ಟೆಸ್ಟ್ ಎಲ್ಲ ಮಾಡಿ ವೀರ್ಯಾಣು ಕೌಂಟ್ ಎಷ್ಟಿದೆ, ಇದ್ರ ಮೊಟಿಲಿಟಿ ಎಷ್ಟಿದೆ, ಸ್ಪರ್ಮ್ ಮಾರ್ಫಾಲಜಿ ಅಂತ ಹೇಳ್ತೀವಿ ಅಂದ್ರೆ ನಾರ್ಮಲ್ ಆಗಿದೆಯಾ ಇಲ್ವಾ ಅಂತ ಎಲ್ಲ ನಾವು ನೋಡ್ಕೋತೀವಿ ಫಸ್ಟ್. ಸೊ ಇದು ನಾವು ಫಸ್ಟ್ ಎವಾಲ್ಯೂಯೇಷನ್ ಅಂತ ಹೇಳ್ಬೋದು. ಇವಾಗ ನೀವು ಕೇಳ್ದಂಗೆ ಯಾರಿಗೆ ನಾವು IVF ನ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದಾಗ ಸ್ವಲ್ಪ ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಇರುತ್ತೆ. ಇವರು ನಾವು ನೋಡಿದಾಗ ಓಕೆ ಇವ್ರಿಗೆ IVF ಬೇಕು, ಇಲ್ಲಾಂದ್ರೆ ನಾರ್ಮಲ್ ಪ್ರೆಗ್ನೆನ್ಸಿ ಆದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಯಾರಿಗೆ ನಾವು IVF ಮಾಡ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಮೇಲ್ ಫ್ಯಾಕ್ಟರ್ ಫರ್ಟಿಲಿಟಿ ಅಂದ್ರೆ ಪುರುಷರಲ್ಲಿ ತೊಂದರೆ ಇದ್ದಾಗ. ಪುರುಷರಲ್ಲಿ ತೊಂದರೆ ಕೆಲವೊಂದ್ಸತಿ ಏನಾಗುತ್ತೆ, ಅವ್ರಿಗೆ ಎರೆಕ್ಷನ್ ಪ್ರಾಬ್ಲಮ್ ಕೂಡ ಇರ್ಬೋದು. ಕೆಲವೊಂದ್ಸತಿ ಎರೆಕ್ಷನ್ ಪ್ರಾಬ್ಲಮ್ ಆದಾಗ ಇವ್ರಿಗೆ ಎಜಾಕ್ಯುಲೇಷನ್ ಕೂಡ ಆಗ್ತಿರಲ್ಲ. ಸೊ ಇದು ತುಂಬಾ ರೇರ್ ಸಿಚುವೇಶನ್ ವೇರ್ ನಾವು ಬೇರೆ ರೀತಿಯಿಂದ ಸ್ಪರ್ಮ್ಸ್ ನ ತೆಗೆದ್ಬಿಟ್ಟು ಇದನ್ನ ನಾವು IVF ಗೆ ಉಪಯೋಗಿಸ್ತೀವಿ. ಪುರುಷರಲ್ಲಿ ಮತ್ತೆ ಇನ್ನೊಂದು ತೊಂದರೆ ಏನಿರುತ್ತೆ ಅಂತ ಹೇಳಿದಾಗ, ಅವ್ರದ್ದು ವೀರ್ಯಾಣು ಕೌಂಟು, ಮೊಟಿಲಿಟಿ ಮತ್ತೆ ನಾರ್ಮಲ್ ಫಾರ್ಮ್ಸ್ ಇದೆಲ್ಲ ಕಮ್ಮಿ ಇರ್ಬೋದು. ಇದನ್ನ ನಾವು ಆಲಿಗೋಸ್ಪರ್ಮಿಯಾ ಅಂತ ಹೇಳ್ಬೋದು. ಕೆಲವೊಬ್ಬರಲ್ಲಿ ವೀರ್ಯಾಣುನ ವೀರ್ಯ ಕಣಗಳೇನೆ ಇರಲ್ಲ ಎಜಾಕ್ಯುಲೇಟ್ ಅಲ್ಲಿ. ಸೊ ಇದರಲ್ಲಿ ನಾವು ಎಜೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಸೊ ಈ ತರ ಎಲ್ಲ ಇದ್ದಾಗ ನಾವು IVF ನ ಫಸ್ಟ್ ಲೈನ್ ಆಗಿ ಸಜೆಸ್ಟ್ ಮಾಡ್ತೀವಿ. ಕೆಲವೊಬ್ಬರ ಇದು ವೆಲ್ ಕಮಿಂಗ್ ಟು ದ ಮೇಲ್ ಫ್ಯಾಕ್ಟರ್. ಹೆಂಗಸರಲ್ಲಿ ನಾವು ಯಾವಾಗ ಹೇಳ್ತೀವಿ ಅಂತ ಹೇಳಿದಾಗ, ಟ್ಯೂಬ್ ಅಂದ್ರೆ ಟ್ಯೂಬ್ ಅಂದ್ರೆ ಫೆಲೋಪಿನ್ ಟ್ಯೂಬ್ಸ್ ಇರುತ್ತೆ ನಿಮ್ಗೆ ಗರ್ಭ ಪಕ್ಕ 2 ನಾಳಗಳಿರುತ್ತೆ, ಇದನ್ನ ನಾವು ಫೆಲೋಪಿನ್ ಟ್ಯೂಬ್ ಅಂತ ಕರಿತೀವಿ. 2 ಟ್ಯೂಬ್ ಕೂಡ ಬ್ಲಾಕ್ ಆಗಿದ್ದಾಗ ನಮ್ಗೆ ಪ್ರೆಗ್ನೆನ್ಸಿ ನಾರ್ಮಲ್ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಕಷ್ಟ ಆಗ್ತಿರುತ್ತೆ. ಸೊ ಇಂಥವ್ರಲ್ಲಿ ಕೂಡ ನಾವು IVF ನ ಸಜೆಸ್ಟ್ ಮಾಡ್ತೀವಿ. ಕೆಲವೊಬ್ರು ಮದ್ವೆ ಆಗಿ ತುಂಬಾ ವರ್ಷ ಆಗಿರುತ್ತೆ, 10 ಇಯರ್ಸ್ ಆಗಿರುತ್ತೆ, 15 ಇಯರ್ಸ್ ಆಗಿರುತ್ತೆ, ಅಂದ್ರೂ ಒಂದೊಂದು ಪ್ರೆಗ್ನೆನ್ಸಿ ಆಗಿರಲ್ಲ, ಇದನ್ನ ಲಾಂಗ್ ಸ್ಟ್ಯಾಂಡಿಂಗ್ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ. ಇಂಥವ್ರಲ್ಲೂ ಕೂಡ ನಾವು IVF ನ ಹೇಳ್ತೀವಿ. ತುಂಬಾ ಸತಿ IUI ಆಗಿರ್ಬೋದು, 4-5 ಸೈಕಲ್ಲು ಅಥವಾ ತುಂಬಾ 10-15 ಸೈಕಲ್ಸ್ IUI ಆಗಿರೋದು ಕೂಡ ನಾವು ನೋಡಿದೀವಿ. ಸೊ ಯಾರಲ್ಲಿ ಇವಾಗ 3-5 ಸೈಕಲ್ಸ್ ಆಫ್ IUI ಅಲ್ಲಿ ಪ್ರೆಗ್ನೆನ್ಸಿ ಆಗಲ್ವಲ್ಲ, ಇವ್ರಿಗೆ ಕೂಡ ನಾವು IVF ನ ಸಜೆಸ್ಟ್ ಮಾಡ್ತೀವಿ.
ಕೆಲವೊಮ್ಮೆ ತುಂಬಾ ರೇರ್ ಸಿಚುವೇಶನ್ಸ್, ತುಂಬಾ ಇರೆಗ್ಯುಲರ್ ಪೀರಿಯಡ್ಸ್ ಇದೆ ಅಂತ ಎಷ್ಟೊಂದು ಜನ ಹೇಳ್ತಾರೆ ಅಲ್ವಾ. ಸೊ ಬಟ್ ಇದನ್ನು ನಾವು ಎವ್ಯಾಲ್ಯುಯೇಟ್ ಮಾಡಿ ನೋಡಬೇಕಾಗತ್ತೆ. ತುಂಬ ರೇರ್ ಸಿಚುವೇಶನ್ಸಲ್ಲಿ ಏನಾಗುತ್ತೆ, ಒಂದು ಮಹಿಳೆಯಲ್ಲಿ ಅಂಡಾಣು ಬರೋ ಕೆಪಾಸಿಟಿ ತೀರಾ ಕಮ್ಮಿ ಆಗಿಬಿಟ್ಟಿರುತ್ತೆ, ಅಂದರೆ ಅವರು ಮುಟ್ಟು ನಿಂತೋಗ್ಬಿಟ್ಟಿರುತ್ತೆ ಟೈಮ್ಕ್ಕಿಂತ ಮುಂಚೆ. ಇದನ್ನು ನಾವು ಪ್ರಿಮೆಚೂರ್ ಒವೇರಿಯನ್ ಫೇಲಿಯರ್ ಅಂತ ಕರಿತೀವಿ. ಸೊ ಇಂಥವರಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದಾಗ, ಡೋನರ್ ಎಗ್ನ ತೊಗೊಂಡು ಅವ್ರ ಯಜಮಾನ್ರ ವೀರ್ಯಾಣು ಜೊತೆ ಸೇರಿಸಿ ಭ್ರೂಣ ಮಾಡಿ ಇದನ್ನು ಈ ಭ್ರೂಣನ ಆ ಮಹಿಳೆ ಗರ್ಭದಲ್ಲಿ ಇಡ್ತೀವಿ. ಇದನ್ನು ನಾವು ಥರ್ಡ್ ಪಾರ್ಟಿ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಸೊ ಇದೆಲ್ಲ ತುಂಬ ರೇರ್ ಸಿಚುವೇಶನ್ಸು. ಕೆಲವೊಮ್ಮೆ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ರೇರ್ ಸಿಚುವೇಶನ್ಸ್ ಅಂತ ಹೇಳಿದಾಗ, ವೈಫ್ ಕೆಲವೊಮ್ಮೆ ಇನ್ಫೆಕ್ಷನ್ಸ್ ಇರುತ್ತೆ, ಹೆಚ್ ಐ ವಿ ಇನ್ಫೆಕ್ಷನ್ಸ್ ಮೇನ್ಲಿ. ಸೊ ವೈಫ್ ಹೆಚ್ ಐ ವಿ ಫ್ರೀ ಇರ್ತಾರೆ, ಹಸ್ಬೆಂಡ್ ಹೆಚ್ ಐ ವಿ ಇನ್ಫೆಕ್ಷನ್ ಇರುತ್ತೆ. ಸೊ ಇಂಥವರಲ್ಲಿ ಕೂಡ ನಾವು ವಿ ಹ್ಯಾವ್ ಟು ಟೇಕ್ ಸರ್ಟನ್ ಕರೆಕ್ಟಿವ್ ಸ್ಟೆಪ್ಸ್ನ ತೊಗೊಂಡ್ಬಿಟ್ಟು ಐ ವಿ ಎಫ್ ಮಾಡಿದಾಗ ನಮಗೆ ಮಗುಗೆ ಟ್ರಾನ್ಸ್ಮಿಷನ್ ರೇಟ್ ಕಮ್ಮಿ ಇರುತ್ತೆ. ಖಂಡಿತ. ಡಾಕ್ಟರ್ ಒಬ್ರು ಕಾಲರ್ ಇದ್ದಾರೆ, ಸುಧಾ ಅಂತ, ಮೈಸೂರಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸುಧಾ ಅವರೇ. ಮೇಡಮ್ ಡಾಕ್ಟರ್ ಇದಾರೆ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ಇಡ್ಬೇಕಿತ್ತು, ನಾನು ಕೇಳ್ಬೇಕಿತ್ತು ಏನಂದ್ರೆ, ನನ್ನ ಸೊಸೆಗೆ, ಹಲೋ, ಹಾ ಹೇಳಿ ಹೇಳಿ ಸುಧಾ ಅವರೇ. ನನ್ನ ಸೊಸೆಗೆ ಅವಳು ಕನ್ಸೀವ್ ಆಗ್ತಾಳೆ, ಹಾರ್ಟ್ ಬೀಟ್ ಬಂದ ಒಂದ್ ಎರಡು ಟೂ ಡೇಸ್ಗೆನೆ ಪ್ರೆಗ್ನೆನ್ಸಿ ಆಗಿದೆ, ಎರಡು ಸಲ ಆಗಿದೆ ಆ ತರ. ಓಕೆ. ಸೊ ಈ ತರ ಇದ್ದಾಗ ಕೆಲವು ಟೆಸ್ಟ್ ಮಾಡ್ಬೇಕಾಗತ್ತೆ ಸುಧಾ ಅವ್ರೆ. ಅಂದ್ರೆ ಅವ್ರದ್ದು ಜೆನೆಟಿಕ್ ಟೆಸ್ಟಿಂಗ್, ಕ್ರೋಮೋಸೋಮ್ ಟೆಸ್ಟಿಂಗ್ ಅಂತ ಹೇಳ್ತೀವಿ, ಇದನ್ನ ಮಾಡ್ಬೇಕು. ಮತ್ತೆ ಸರ್ಟನ್ ಆಟೋ ಇಮ್ಯೂನ್ ಡಿಸಾರ್ಡರ್ಸ್ಗೆ ಟೆಸ್ಟಿಂಗ್ ಇರುತ್ತೆ, ಅದನ್ನ ಕೂಡ ಮಾಡ್ಬೇಕು. ಗರ್ಭ ಚೆನ್ನಾಗಿದ್ಯಾ, ಗರ್ಭ ಶೇಪ್ ಚೆನ್ನಾಗಿದ್ಯಾ ಅಂತ ಎಲ್ಲ ನೋಡ್ಕೋಬೇಕಾಗತ್ತೆ. ಸೊ ಇದನ್ನ ಮಾಡಿ ನೋಡ್ಕೊಂಡ್ಮೇಲೆ ಪ್ರೆಗ್ನೆನ್ಸಿಗಿಂತ ಮುಂಚೆ ನಿಮ್ಗೆ ಸರ್ಟನ್ ಮೆಡಿಕೇಶನ್ಸ್ ಕೊಡ್ಬೇಕು, ಅಂದ್ರೆ ನಿಮ್ ಸೊಸೆಗೆ ಮೆಡಿಕೇಶನ್ಸ್ ಕೊಡ್ಬೇಕು. ಇದನ್ನ ತಗೊಂಡು ಅವರು ಪ್ರೆಗ್ನೆನ್ಸಿ ಆಗಿದ ತಕ್ಷಣ, ಪ್ರೆಗ್ನೆನ್ಸಿ ಆದ್ಮೇಲೆ ಅವ್ರಿಗೆ ಇನ್ನೂ ಜಾಸ್ತಿ ಬ್ಲಡ್ ಥಿನ್ನರ್ ಇಂಜೆಕ್ಷನ್ಸ್ ಬೇಕಾಗುತ್ತೆ, ಪ್ರೆಗ್ನೆನ್ಸಿ ಸಪೋರ್ಟ್ ಬೇಕಾಗುತ್ತೆ. ಸೊ ಒಂದ್ ಸತಿ ಪ್ರೆಗ್ನೆನ್ಸಿ ಲಾಸ್ ಆದ್ರೆ ಓಕೆ, ಬಟ್ ಟೂ ಟೈಮ್ಸ್ ಪ್ರೆಗ್ನೆನ್ಸಿ ಲಾಸ್ ಆದಾಗ ಈ ಟೆಸ್ಟ್ ಗಳೆಲ್ಲ ಮಾಡಿ ನೋಡ್ಕೊಂಡು ಅದಾದ್ಮೇಲೆ ಅವರು ಪ್ರೆಗ್ನೆನ್ಸಿ ಟ್ರೈ ಮಾಡ್ಬೇಕು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಡಾಕ್ಟರ್, ಐ ವಿ ಎಫ್ ಟ್ರೀಟ್ಮೆಂಟ್ ಅಂದ್ರೆ ದುಬಾರಿ ಏನೋ ಅನ್ನುವ ಕಲ್ಪನೆ ಸಾಕಷ್ಟು ಜನರಲ್ಲಿ ಇರುತ್ತೆ. ಆ ಕಾರಣದಿಂದಾಗಿ ಎಷ್ಟೋ ಜನ ಐ ವಿ ಎಫ್ ಟ್ರೀಟ್ಮೆಂಟ್ಗೆ ಹೆದರಿ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ಎಷ್ಟು ಆಗಬಹುದು ವೆಚ್ಚ? ನೀವು ಹೇಳ್ದಂಗೆ ಐ ವಿ ಎಫ್ ಟ್ರೀಟ್ಮೆಂಟ್ ತುಂಬ ಎಕ್ಸ್ಪೆನ್ಸಿವ್ ಇರುತ್ತೆ. ನಮ್ಮ ಕೈಯಲ್ಲಿ ಆಗಿದ್ದಷ್ಟು ನಾವು ಸಹಾಯ ಮಾಡ್ತೀವಿ. ಬಟ್ ಏನಕ್ಕೆ ಇದು ಎಕ್ಸ್ಪೆನ್ಸಿವ್ ಅಂತ ಹೇಳಿದಾಗ, ಐ ವಿ ಎಫ್ ಅಲ್ಲಿ ಉಪಯೋಗ ಆಗೋ ಥರ ಇಂಜೆಕ್ಷನ್ಸು ತುಂಬ ಎಕ್ಸ್ಪೆನ್ಸಿವ್ ಇಂಜೆಕ್ಷನ್ಸು, ಅದೊಂದು. ಆಮೇಲೆ ಐ ವಿ ಎಫ್ ಅಲ್ಲಿ ನಾವು ಭ್ರೂಣ ಮತ್ತು ಭ್ರೂಣ ಮಾಡೋ ಪ್ರೊಸೀಜರಲ್ಲಿ, ಅಂದರೆ ಅಂಡಾಣು ವೀರ್ಯಾಣು ಸೇರಿಸ್ತೀವಿ ಅಲ್ವಾ, ಸೊ ಆ ಲ್ಯಾಬ್ ಕಂಡೀಷನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಆಮೇಲೆ ಅದಕ್ಕೆ ಭ್ರೂಣಾಗೆ ಬೇಕಾಗಿದ್ದ ಥರ ಕಲ್ಚರ್ ಮೀಡಿಯಾ, ಅದು ಎಕ್ಸ್ಪೆನ್ಸಿವ್ ಆಗುತ್ತೆ. ಪ್ರೆಗ್ನೆನ್ಸಿ ಆದಮೇಲೆ ಇನ್ನೂ ನಾವು ಇಂಜೆಕ್ಷನ್ಸ್ ಎಲ್ಲ ಕೊಡ್ತೀವಿ. ಸೊ ಇದಕ್ಕೋಸ್ಕರವಾಗಿ ಐ ವಿ ಎಫ್ ಎಕ್ಸ್ಪೆನ್ಸಿವ್ ಅಂತ, ಬಟ್ ಇಟ್ ಇಸ್ ಎಕ್ಸ್ಪೆನ್ಸಿವ್. ಓಕೆ ಡಾಕ್ಟರ್. ಒಂದು ಕಾಲರ್ ಇದ್ದಾರೆ, ಸ್ವೀಕಾರ ಮಾಡೋಣ. ಲೋಕೇಶ್ ಅಂತ, ನಮಸ್ಕಾರ. ನಮ್ಮ ಲೋಕೇಶ್ ಅವರೇ. ಹಲೋ ಮೇಡಮ್, ನಮಸ್ಕಾರ. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಸಂತೋಷ ಮೇಡಮ್, ನಮಸ್ಕಾರ. ನಮಸ್ತೆ ಲೋಕೇಶ್ ಅವರೇ, ಹೇಳಿ. ಮೇಡಮ್, ನಮ್ದು ಪ್ರಯತ್ನದಿಂದ ಮೈಸೂರ್ನಲ್ಲೇ ಆಗಿತ್ತು. ಅದೇನು ಅಂತ ಗೊತ್ತಾಗ್ಲಿಲ್ಲ, ಸರಿಯಾಗಿ ಹೇಳಲಿಲ್ಲ ಅವ್ರು. ಏನೋ ಗುಳ್ಳೆ ಇದೆ, ನೀರಿನ ಗುಳ್ಳೆ ಅಂದ್ಬಿಟ್ಟು ಇದ್ ಮಾಡಿದ್ರು. ತಳಗ್ಲಿಂದನೇ ಇದಿಲ್ಲ, ಮಕ್ಳ ಪ್ರಾಬ್ಲಮ್. ಅದಕ್ಕೆ ಇವಾಗ ಟಿವಿ ನೋಡ್ತಾ ಇದ್ದೆ, ಅದಕ್ಕೋಸ್ಕರ ಮೇಡಮ್ ಏನ್ ಸಜೆಷನ್ ಇರ್ತೀವಿ? ಇವಾಗ ನಿಮ್ಗೆ ಇದು ಮಿಸ್ಕ್ಯಾರೇಜ್ ಆಗಿದೆ ಯಾವಾಗ? ಆಗ್ಲೇ ಒಂದು 10 ವರ್ಷ ಆಗಿದೆ ಮೇಡಮ್. 10 ವರ್ಷ? ಹಲೋ ಲೋಕೇಶ್ ಅವರೇ, 10 ವರ್ಷನಾ? ಹೌದು ಮೇಡಮ್, 10 ವರ್ಷ. 10 ವರ್ಷ ಆದ್ಮೇಲೆ ನಿಮ್ಗೆ ಒಂದ್ ಪ್ರೆಗ್ನೆನ್ಸಿ ಆದ್ಮೇಲೆ ಇನ್ನೊಂದ್ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಅಷ್ಟೊಂದ್ ಟೈಮ್ ಬೇಕಾಗಲ್ಲ. ಓಕೆ, ಇದೇನಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಐ ಯು ಐ ಅಥವಾ ಟ್ಯೂಬ್ ಓಪನ್ ಇದೆಯಾ, ನಿಮ್ ವೀರ್ಯಾಣು ಕೌಂಟ್ ಹೆಂಗಿದೆ ಅಂತೆಲ್ಲ ನೋಡ್ಕೋಬೇಕು, ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. 10 ವರ್ಷದಲ್ಲಿ ಪ್ರೆಗ್ನೆನ್ಸಿ ಆಗ್ಬೇಕಿತ್ತು, ಆಗ್ಲಿಲ್ಲ ಅಂತ ಹೇಳಿದಾಗ ಏನಕ್ಕೆ ಅಂತ ಅದಕ್ಕೆ ಎವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳಿ ಫಸ್ಟ್. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಡಾಕ್ಟರ್, ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾ ಇದೆ ಅಂತ. ಈಗ ಸ್ತ್ರೀ ಬಂಜೆತನ ಹಾಗೂ ಪುರುಷ ಬಂಜೆತನ ಕೂಡ ಕಂಡು ಬರ್ತಾ ಇದೆ. ಮುಂಚೆ ಎಲ್ಲ ಕಾಲ ಹೇಗಿತ್ತು ಅಂತಂದ್ರೆ, ಮಕ್ಕಳಾಗಿಲ್ಲ ಅಂದಾಗ ಹೆಣ್ಣನ್ನ ದೂಷಿಸ್ತಾ ಇದ್ರು, ಆದ್ರೆ ಈಗ ಜನ ಜಾಗೃತವಾಗಿದ್ದಾರೆ, ಪುರುಷರ ಪ್ರಾಮುಖ್ಯತೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸ್ತ್ರೀ ಬಂಜೆತನ ಹಾಗೂ ಪುರುಷ ಬಂಜೆತನದ ನಡುವೆ ವ್ಯತ್ಯಾಸ ಏನಿರುತ್ತೆ ಡಾಕ್ಟರ್?
ವ್ಯತ್ಯಾಸ ಅಂತ ಹೇಳಿದ್ರೆ, ಇವಾಗ ನನಗೆ 100 ಜನ ಬಂದರೆ ಇದರಲ್ಲಿ ಆಲ್ಮೋಸ್ಟ್ ಒಂದು 40% ಹೆಂಗಸ್ರಲ್ಲಿ ತೊಂದರೆ ಇರುತ್ತೆ, ಇನ್ನೂ ಒಂದು 40% ಗಂಡಸ್ರಲ್ಲಿ ತೊಂದರೆ ಇರುತ್ತೆ, ಇನ್ನು 20% 20% ಇಬ್ಬರಲ್ಲೂ ಕೂಡಿ ತೊಂದರೆ ಇರುತ್ತೆ. ಓಕೆ, ಸೊ ಬಟ್ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಸ್ತ್ರೀಯರಲ್ಲಿ ನಮಗೆ ಅಟ್ಲೀಸ್ಟ್ 1 ಟ್ಯೂಬ್ ಓಪನ್ ಇತ್ತು ಅಂತ ಹೇಳಿದಾಗ ನಾವು ನಾರ್ಮಲ್ ಟ್ರೈ ಮಾಡ್ಬೋದು. ಪಾಲಿಸಿಸ್ಟಿಕ್ ಓವರೀಸ್ ಇದ್ದಾಗ ನಾವು ನಾರ್ಮಲ್ ಟ್ರೈ ಮಾಡ್ಬೋದು. ಅವ್ರಿಗೆ ಥೈರಾಯ್ಡ್ ಇತ್ತು ಅಂತ ಹೇಳಿದಾಗ ನಾವು ನಾರ್ಮಲ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ಬೋದು. ಆಮೇಲೆ ಸಪೋಸ್ ಒಬೆಸಿಟಿ ಅಂದರೆ ಬೊಜ್ಜುತನ ಜಾಸ್ತಿ ಇದ್ದಾಗ, ಅವ್ರಿಗೆ ವೇಟ್ ರಿಡಕ್ಷನ್ ಮಾಡಿದಾಗ ಅವ್ರಿಗೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪುರುಷರಲ್ಲಿ ನಮಗೆ ಇವಾಗ ವೀರ್ಯಾಣು ಕೌಂಟು, ಮೊಟಿಲಿಟಿ ಇದೆಲ್ಲ ಕಮ್ಮಿ ಆಯಿತು ಅಂತ ಹೇಳಿದಾಗ, ಇದನ್ನು ನಾವು ಟ್ರೀಟ್ಮೆಂಟ್ ಕೊಟ್ಟರು ಕೂಡ ಆ ಕೌಂಟು ನಾರ್ಮಲ್ ಬರೋದು ತುಂಬ ಕಷ್ಟ ಆಗುತ್ತೆ. ಸ್ತ್ರೀಯರಲ್ಲಿ ನಮಗೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ ನಾವು ನಾರ್ಮಲ್ ಪ್ರೆಗ್ನೆನ್ಸಿಯಿಂದ ನಾವು ಟ್ರೈ ಮಾಡ್ಬೋದು. ಪುರುಷರಲ್ಲಿ ತುಂಬ ತೀವ್ರತನದಲ್ಲಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದಾಗ ನಾವು IUI ಅಥವಾ IVF ಹೋಗಬೇಕಾಗುತ್ತೆ. ಇದೇ ಮೇನ್ ಡಿಫ್ರೆನ್ಸ್. ಓಕೆ, ಅವ್ರಿಗೆ ಯಾವ ರೀತಿ ಚಿಕಿತ್ಸೆ ಇರುತ್ತೆ? ಸೊ ಫಸ್ಟ್ ನಾವು ಎವ್ಯಾಲ್ಯುಯೇಟ್ ಮಾಡ್ತೀವಿ, ಏನಕ್ಕೆ ಸ್ಪರ್ಮ್ ಕೌಂಟ್ ನೋಡಿ, ಅದು ವಾಲ್ಯೂಮ್ ಎಷ್ಟಿದೆ ನೋಡಬೇಕು. ಸಾರಿ, ಸ್ಪರ್ಮ್ ಅನಾಲಿಸಿಸ್ ಅಲ್ಲಿ ಸಿಮ್ಮಿಂದು ವಾಲ್ಯೂಮ್ ಎಷ್ಟಿದೆ ನೋಡ್ಕೋಬೇಕಾಗುತ್ತೆ, ಕೌಂಟ್ ಎಷ್ಟಿದೆ ನೋಡ್ಕೋಬೇಕು, ಮೊಟಿಲಿಟಿ, ನಾರ್ಮಲ್ ಫಾರ್ಮ್ಸ್. ಸಪೋಸ್ ಇದೆಲ್ಲ ಅಬ್ನಾರ್ಮಲ್ ಇತ್ತು ಅಂತ ಹೇಳಿದಾಗ ಏನಕ್ಕೆ ಅಬ್ನಾರ್ಮಲ್ ಇದೆ ಅಂತ ಪುರುಷರಲ್ಲಿ ನಾವು ಹಾರ್ಮೋನ್ ಟೆಸ್ಟ್ ಎಲ್ಲ ಮಾಡಿ ನೋಡ್ತೀವಿ. ಅಂದರೆ ಇದ್ರ ಟೆಸ್ಟೋಸ್ಟೆರೋನ್ ಲೆವೆಲ್ಸ್ ಎಷ್ಟಿದೆ, FSH ಲೆವೆಲ್ಸ್ ಎಷ್ಟಿದೆ, LH ಲೆವೆಲ್ಸ್ ಎಷ್ಟಿದೆ, E2 ಎಷ್ಟಿದೆ. ಆಮೇಲೆ ಸ್ಕ್ಯಾನಿಂಗ್ ಕೂಡ ಮಾಡಿ ನೋಡಬೇಕು, ಆ ಜಾಗದಲ್ಲಿ ಏನಾದರೂ ತೊಂದರೆ ಇದೆಯಾ, ಬೀಜಗಳ ಸೈಜ್ ನಾರ್ಮಲ್ ಇದೆಯಾ, ಅಥವಾ ಏನಾದರೂ ಅಬ್ಸ್ಟ್ರಕ್ಷನ್ ಇದೆಯಾ, ಅಥವಾ ಇನ್ಫೆಕ್ಷನ್ ಥರ ಏನಾದರೂ ಇದೆಯಾ ಅಂತ ಎಲ್ಲ ನಾವು ಸ್ಕ್ಯಾನಿಂಗ್ ಮಾಡಿ ನೋಡ್ಕೋಬೇಕಾಗತ್ತೆ. ಸೊ ಇದನ್ನು ಮಾಡಿದಾಗ ನಮಗೆ ಒಂದು ಡೈರೆಕ್ಷನ್ ಸಿಗುತ್ತೆ, ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಅಂತ. ಖಂಡಿತವಾಗ್ಲು. ಒಬ್ರು ಕಾಲರ್ ಇದ್ದಾರೆ, ರಿಸೀವ್ ಮಾಡ್ತೀನಿ. ಚಲುವರಾಯ ಸ್ವಾಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಮೇಡಮ್. ಹಾ ಹೇಳಿ. ಮೇಡಮ್, ನಮ್ಮ ಅತ್ತೆಯರಿಗೆ ಮದುವೆ ಆಗಿ ಈಗ 22 ವರ್ಷ. ಓಕೆ. ಆದ್ಮೇಲೆ ಸ್ವಲ್ಪ ಇದು ಡಾಕ್ಟರ್ ಹತ್ರ ಎಲ್ಲ ನೋಡ್ಸ್ಯಾರ, ಟ್ರೀಟ್ಮೆಂಟ್ ಎಲ್ಲ ಇದ್ ಮಾಡ್ಸ್ಯಾರೆ. ಓಕೆ. ಯಾವುದೇ ಪ್ರಾಬ್ಲಮ್ ಇಲ್ಲ, ಇದು ಆಗುತ್ತೆ ಅಂತಂದು ಆದ್ಮೇಲೆ ಏನು ಇದಾಗಿಲ್ಲ ಮೇಡಮ್. ಓಕೆ. 22 ವರ್ಷ ಅಲ್ಲ, ಅತ್ತಿಗೆಗೆ ಎಷ್ಟು ವಯಸ್ಸು ಅಂತ ಹೇಳಿದ್ರಿ? ಈಗ ಅಲ್ಲ ಮೇಡಮ್, ಮದುವೆ ಆಗಿ 22 ಇಯರ್ಸ್. ಓಕೆ ಓಕೆ. ಅಲ್ಲ, ಅವ್ರಿಗೆ ವಯಸ್ಸು ಎಷ್ಟಿದೆ, ಏಜ್ ಎಷ್ಟು ಇವಾಗ? ಈಗ ಒಂದು 36 ಮೇಡಮ್. ಓಕೆ. IVF ನೀವು ಪ್ರಯತ್ನ ಮಾಡಿಲ್ವಾ? ಇಲ್ಲ ಮೇಡಮ್, ನಮ್ಗೆ ಇದ್ರ ಆಲೋಚನೆ ನಮ್ಗೆ ಏನಂದ್ರೆ ಒಂದ್ ಸ್ವಲ್ಪ ಮುಂದೆ ಹೇಳ್ಕೊಡೋರು ಇದ್ರೆ ಎಲ್ಲ ಮಾಡಿಸ್ಬೋದಾಯ್ತು, ಆ ತರ ಹೇಳೋರು ಯಾರು ಇಲ್ಲ. ಬಟ್ ಇವಾಗ 36 ವರ್ಷ ಕೂಡ ತುಂಬಾ ಲೇಟ್ ಏನಿಲ್ಲ, ನೀವು ಆದಷ್ಟು ಬೇಗ IVF ಪ್ರಯತ್ನ ಮಾಡ್ಬಿಟ್ಟು ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡಬಹುದು. 36 ಇಯರ್ಸ್ ಅಲ್ಲಿ ಕೂಡ ಆಗುತ್ತೆ, ಇಲ್ಲ ಅಂತ ಇಲ್ಲ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಹಾಗೆ ಡಾಕ್ಟರ್, ಜನಿಸ್ತಾ ಫರ್ಟಿಲಿಟಿ ಸೆಂಟರ್ ಅಲ್ಲಿ ಯಾವೆಲ್ಲ ಸೌಲಭ್ಯಗಳಿದೆ, ಚಿಕಿತ್ಸಾ ವೆಚ್ಚ ಎಷ್ಟಾಗುತ್ತೆ, ಅದೆಲ್ಲದರ ಬಗ್ಗೆ ಮಾಹಿತಿ ಕೇಳೋದು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ವಿರಾಮ ತಗೊಂಡು ವಾಪಸ್ ಬರೋಣ. ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.